ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. NMMS ಪರೀಕ್ಷೆ 2022-23 ಎರಡನೇ ಪತ್ರಿಕೆ ಸ್ಯಾಟ್ ಅಂತ ಇರ್ತದೆ, ಸ್ಕೋಲಾಸ್ಟಿಕ್ ಅಪ್ಟಿಟ್ಯೂಡ್ ಟೆಸ್ಟ್ ಅಂತ. ಅದರಲ್ಲಿ ಸಮಾಜ ವಿಜ್ಞಾನ, ವಿಜ್ಞಾನ ಮತ್ತು ಗಣಿತ ಮೂರು ವಿಷಯದ ಒಂದು ಪ್ರಶ್ನೆಗಳು ಇರ್ತವೆ. 35, 35, 20 ಸಮಾಜದಿಂದ 35, ವಿಜ್ಞಾನದಿಂದ 35, ಗಣಿತದಿಂದ 20, ಒಟ್ಟು 90 ಪ್ರಶ್ನೆಗಳು ಇರ್ತವೆ. ಸೊ ಇವತ್ತು 10ನೇ ಪಾಠ ದಹನ ಮತ್ತು ಜ್ವಾಲೆ ಅಂತಕ್ಕಂಥ ಪಾಠದಲ್ಲಿ ಮೊದಲ ಭಾಗದಲ್ಲಿ ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು 20 ಕ್ವಶನ್ಸನ್ನು ತಂದಿದ್ದೀನಿ. ಸೊ ಹಿಂದಿನ ವಿಡಿಯೋಗಳನ್ನು ನೋಡದೇ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, NMMS 22-23 ವಿಜ್ಞಾನ ಅನ್ನೋದನ್ನು ಒತ್ತಿ ತಾವು ನೋಡ್ಬೋದು. NMMS ಸಮಾಜ ವಿಜ್ಞಾನದಲ್ಲಿನೂ ಕೂಡ ಹಾಕಿದ್ದೀವಿ, ಆ ವಿಡಿಯೋಗಳನ್ನು ಸಹಿತ ತಪ್ಪದೆ ನೋಡಿ. ಸೊ ದಯಮಾಡಿ ಈ ವಿಡಿಯೋಗಳನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಲು ಮರೆಯದಿರಿ. ಯಾಕಂದ್ರೆ ನಿಮ್ಮ ವ್ಯೂಸ್ಗಳಿಗೆ ನಾವು ಕೃತಜ್ಞತೆಯರಾಗಿದ್ದೀವಿ. ಸೊ ನಿಮ್ಮ ವ್ಯೂಸ್ಗಳಿಗೆ ಥ್ಯಾಂಕ್ ಯು. ಬಟ್ ಏನಾಗ್ತದೆ ಅಂತಂದರೆ ಎಲ್ಲೋ ಶೇರ್ಗಳು ಕಡಿಮೆ ಆಗ್ತಾವೆ. ಯಾಕಂದರೆ ಎಷ್ಟು ಶೇರ್ ಆಗ್ತಾವ ಅಷ್ಟು ನಮಗೆ ಏನಾಗ್ತದಪ್ಪ ಅಂದ್ರೆ ಮೋಟಿವೇಶನ್ ಸಿಗ್ತದೆ. ಎಷ್ಟು ವ್ಯೂಸ್ಗಳು ಇರ್ತಾವ ಅಷ್ಟು ನಮಗೆ ಏನಾಗ್ತದೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ಸ್ಪೈರನ್ನು ನಾವೇನಾಗ್ತೀವಿ ಆಗ್ತೀವಿ. ಸೊ ನೀವೇನಾದರೂ ಮೊದಲ ಬಾರಿಗೆ ನನ್ನ ಈ ವಿಡಿಯೋವನ್ನು ನೋಡ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಸೊ ಬೆಲ್ ಐಕಾನನ್ನು ಒತ್ತೋದ್ರಿಂದ ಮುಂದೆ ಬರ್ತಕ್ಕಂಥ ನಾವು ಹಾಕ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನನ್ನು ನೀವು ಫಸ್ಟಾಗಿ ಏನು ಮಾಡ್ತೀರಪ್ಪ ಅಂದರೆ ಪಡಿತೀರಿ. ಎಸ್, 8ನೇ ತರಗತಿಯಲ್ಲಿ ಹಿಂದಿ, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದಲ್ಲಿನೂ ಕೂಡ ಕಲಿಕಾ ಚೇತರಿಕೆಗೆ ವಿಡಿಯೋಗಳು ಹಾಕ್ತಾ ಇದ್ದೀವಿ, ಅವುಗಳನ್ನು ಸಹಿತ ನೋಡಿ. ಹಿಂದಿ, ಸಮಾಜ ವಿಜ್ಞಾನ, ವಿಜ್ಞಾನದಲ್ಲಿ ರಾಜ್ಯಕ್ರಮದಲ್ಲಿರ್ತಕ್ಕಂಥ ಪ್ರಶ್ನೋತ್ತರ ವಿಡಿಯೋಗಳು ಸಹಿತ ಇದ್ದಾವೆ. NMMS ವಿಷಯದ ವಿಜ್ಞಾನ, ಎಸ್ ಸಮಾಜ ವಿಜ್ಞಾನ, FASC 2022 ಕ್ವಶನ್ ಪೇಪರ್ಗಳನ್ನು ಹಾಕಿದ್ದೀವಿ, ಅವುಗಳನ್ನು ಸಹಿತ ತಪ್ಪದೆ ನೋಡಿ. ಏನಾದರೂ ಡೌಟ್ ಅನಿಸಿದರೆ ಕಮೆಂಟಲ್ಲಿ ಸಹಿತ ತಾವುಗಳು ನಿಮ್ಮ ಅನಿಸಿಕೆ ಸಂದೇಹಗಳನ್ನು ಬರೆಯಲು ಮರೆಯದಿರಿ. ಮೊದಲ ಪ್ರಶ್ನೆ ಇತ್ತು, ನಾವು ಇಂಧನಗಳನ್ನು ಏತಕ್ಕಾಗಿ ಬಳಸುತ್ತೇವೆ? ಮನೆಯ ವಿವಿಧ ಕಾರ್ಯಗಳಿಗೆ, ಕೈಗಾರಿಕೆಗಳ ಕೆಲಸಗಳಿಗೆ, ವಾಹನಗಳಲ್ಲಿ ಇಂಧನವಾಗಿ ನಾವೇನು ಮಾಡ್ತೀವಪ್ಪ ಅಂತಂದರೆ, ಎಸ್, ವಾಹನಗಳನ್ನು ಚಲಾಯಿಸಬೇಕಾದ್ರೆ ನಾವು ಇಂಧನಗಳನ್ನು, ಫ್ಯೂಯಲ್ಗಳನ್ನು ಹಾಕಲೇಬೇಕಾಗ್ತದೆ. ಈ ಮೂರು ಕೆಲಸಕ್ಕಾಗಿ ಇಂಧನಗಳನ್ನು ಬಳಸ್ತೀವಿ. ಪ್ರಮುಖ ಇಂಧನಗಳನ್ನು ತಿಳಿಸಿ ಅಂತ ಇದೆ. ಸೊ ಮುಖ್ಯವಾಗಿ ಬಳಸ್ತಕ್ಕಂಥ ಇಂಧನಗಳಲ್ಲಿ ಸಗಣಿ, ಕಟ್ಟಿಗೆ, ಕಲ್ಲಿದ್ದಲು, ಪೆಟ್ರೋಲ್, ಡೀಸೆಲ್, CNG ಇವೆಲ್ಲ ಏನಾದವಪ್ಪ ಅಂತಂದ್ರೆ ಮುಖ್ಯವಾಗಿ ಮನುಷ್ಯ ಬಳಸ್ತಕ್ಕಂಥ ಇಂಧನಗಳೇ ಆಗಿದ್ದಾವೆ. CNG ಅಂದರೆ ಏನು ಅಂತ ಇದೆ, ಸಂಪೀರಿತ ನೈಸರ್ಗಿಕ ಅನಿಲ, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಕರೀತಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಇಲ್ಲಿಂದ ಪ್ರಶ್ನೆಗಳು ಬರ್ತವೆ LPG ಮತ್ತು CNGಯಿಂದ. ದಹನ ಅಂದರೆ ಏನು? ಒಂದು ವಸ್ತು ಆಕ್ಸಿಜನ್ನೊಂದಿಗೆ ವರ್ತಿಸ್ತದೆ, ಉಷ್ಣ ಬಿಡುಗಡೆ ಮಾಡ್ತಕ್ಕಂಥ ರಾಸಾಯನಿಕ ಪ್ರಕ್ರಿಯೆಗೆ ದಹನ ಅಂತ ಕರೀತಾರೆ. ನೋಡಿ, ವಸ್ತು ಆಕ್ಸಿಜನ್ನೊಂದಿಗೆ ವರ್ತನೆ ಮಾಡಬೇಕು, ಉಷ್ಣ ಬಿಡುಗಡೆ ಮಾಡಬೇಕು, ಮತ್ತು ರಾಸಾಯನಿಕ ಪ್ರಕ್ರಿಯೆಗೆ ಒಳಪಡಬೇಕು, ಆವಾಗ ಮಾತ್ರ ಅದನ್ನು ಏನಂತ ಕರಿತೀವಿ, ದಹನ ಅಂತ ಕರಿತೀವಿ. ದಹ್ಯ ವಸ್ತು ಅಂದರೆ ಏನು? ಯಾವ ವಸ್ತು ದಹನಕ್ಕೆ ಒಳಗಾಗ್ತದಲ್ಲ ಅದನ್ನು ದಹ್ಯ ವಸ್ತು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾವು ಕಟ್ಟಿಗೆ ಉರಿಸ್ತಾ ಇದ್ದೀವಿ ಅಂತಂದರೆ ಅಲ್ಲಿ ದಹ್ಯ ವಸ್ತು ಏನಾಗ್ತದೆ ವಿದ್ಯಾರ್ಥಿಗಳೇ, ಕಟ್ಟಿಗೆ ಅಂತಕ್ಕಂಥದ್ದು ಆಗ್ತದೆ. ಅಂದರೆ ದಹನಕ್ಕೆ ಒಳಗಾಗುವ ವಸ್ತುಗಳನ್ನು ಏನಂತ ಕರಿತೀವಿ, ಕಟ್ಟಿಗೆ ಅಂತ ಕರಿತೀವಿ. ದಹ್ಯ ವಸ್ತುವನ್ನು ಏನಂತ ಕರೀತಾರೆ? ಸೊ ದಹನವಾದ ವಸ್ತು, ದಹನಕ್ಕೆ ಒಳಗಾಗುವ ವಸ್ತು ದಹ್ಯ ವಸ್ತು ಆದರೆ, ಸೊ ದಹ್ಯ ವಸ್ತುವಿಗೇನೆ ಇರತಕ್ಕಂಥ ಇನ್ನೊಂದು ಹೆಸರು ಇಂಧನ ಅಂತ ಕರೀತಾರೆ. ಇಂಧನದ ರೂಪಗಳು ಯಾವುವು? ಹಾಗಾದರೆ ನಮಗೆ ಯಾವೆಲ್ಲ ರೂಪಗಳಲ್ಲಿ ಇಂಧನಗಳು ಸಿಗ್ತದೆ? ಘನ ರೂಪಗಳಲ್ಲಿ ಸಿಗ್ತದೆ, ದ್ರವ ರೂಪಗಳಲ್ಲಿ ಸಿಗ್ತದೆ, ಅನಿಲ ರೂಪಗಳಲ್ಲಿನೂ ಕೂಡ ಸಿಗ್ತದೆ. ಸೊ ಕಟ್ಟಿಗೆ ಅದೆಲ್ಲ ನಾವೇನು ಹೇಳ್ಬೋದು, ಘನ ರೂಪದ ಇಂಧನಕ್ಕೆ ಉದಾಹರಣೆ ಅನ್ಬೋದು, ಸೀಮೆಯನ್ನೇ ದ್ರವ ರೂಪದಕ್ಕೆ ಉದಾಹರಣೆ ಅನ್ಬೋದು, ಅನಿಲ ಇದಕ್ಕೇನಪ್ಪ ಅಂದರೆ LPG ಅಂತ ನಾವೇನು ಮಾಡ್ಬೋದು ಹೇಳ್ಬೋದು. ಸೊ ಘನ, ದ್ರವ, ಅನಿಲ ಮೂರು ರೂಪದಲ್ಲಿ ನಾವು ಇಂಧನದ ರೂಪಗಳನ್ನು ಕಾಣ್ತೀವಿ. ನಮ್ಮ ದೇಹಕ್ಕೆ ಅಗತ್ಯವಿರುವ ಇಂಧನ ಯಾವುದು? ಸೊ ನೋಡಿ, ಸೊ ಮನುಷ್ಯನ ದೇಹಕ್ಕೇನು ಕೂಡ ಇಂಧನ ಬೇಕಲ್ಲ, ಆ ಮನುಷ್ಯನ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಇಂಧನಕ್ಕೆ ಏನಂತ ಕರಿತೀವಿ, ಆಹಾರ ಅಂತ ಕರಿತೀವಿ. ಉರಿವಿಕೆಗೆ ಯಾವುದು ಅತಿ ಅವಶ್ಯಕ ಅಂತ ಕೇಳಿದರೆ ಗಾಳಿ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ಬರೀ ವಸ್ತುಗಳು ಉರಿಬೇಕಾಗಿತ್ತಂತಂದ್ರೆ, ಎಸ್, ದಹ್ಯ ವಸ್ತು ಆಗಿರ್ಬೋದು, ದಹನಾನುಕೂಲಿ ಅಂದರೆ ಗಾಳಿಯಲ್ಲಿ ಬೇಕೇ ಬೇಕು. ಸೂರ್ಯ ಸ್ವಂತ ಯಾವುದನ್ನು ಉತ್ಪತ್ತಿ ಮಾಡುತ್ತಾನೆ ಅಂತ ಇದೆ, ಉಷ್ಣ ಮತ್ತು ಬೆಳಕು. ಸೊ ಸೂರ್ಯ ವಿಶೇಷವಾಗಿರ್ತಕ್ಕಂಥ ಉಷ್ಣ ಮತ್ತು ಬೆಳಕು ಎರಡನ್ನೂ ಕೂಡ ಏನು ಮಾಡ್ತಾನಪ್ಪ ಅಂದರೆ ಸ್ವತಃ ಎಸ್ ತಾನೇ ಏನು ಮಾಡ್ತಾನೆ, ಉತ್ಪತ್ತಿಯನ್ನು ಮಾಡ್ಕೊಳ್ತಾನೆ. ಸೂರ್ಯನಲ್ಲಿ ಉಷ್ಣ ಮತ್ತು ಬೆಳಕು ಯಾವ ಕ್ರಿಯೆ ಮೂಲಕ ಉತ್ಪತ್ತಿ ಆಗ್ತದೆ? ಸೊ ಬೈಜಿಕ ಕ್ರಿಯೆ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿಂದ ಕ್ವಶನ್ಸ್ಗಳು ಬಂದಿತ್ತು.
ಸೊ ಸೂರ್ಯನಲ್ಲಿ ಇರ್ತಕ್ಕಂಥ ಉಷ್ಣವಾಗ್ಲಿ ಮತ್ತು ಬೆಳಕಾಗ್ಲಿ ಅದು ಬೈಸಿಕ ಕ್ರಿಯೆ ಮೂಲಕ ಏನಾಗ್ತದಪ್ಪ ಅಂದ್ರೆ ಉತ್ಪತ್ತಿ ಆಗ್ತದ. ಜ್ವಲನ ತಾಪ ಅಂದ್ರೆ ಏನು? ಒಂದು ವಸ್ತು ಬೆಂಕಿಯಿಂದ ಹೊತ್ತಿಕೊಳ್ಳುವ ಕನಿಷ್ಠ ತಾಪಕ್ಕೆ ಜ್ವಲನ ತಾಪ ಅಂತ ಕರೀತಾರೆ. ಒಂದು ವಸ್ತುವನ್ನು ನಾವು ಬೆಂಕಿಯಿಂದ ಹೊತ್ತಿಸಿದಾಗ ಎಷ್ಟು ಕನಿಷ್ಠ ಮಟ್ಟದಲ್ಲಿ ತಾಪದಲ್ಲಿ ಇರ್ತದಲ್ಲ ಅದಕ್ಕೆ ಏನಂತ ಕರಿತೀವಿ? ಜ್ವಲನ ತಾಪ ಅಂತ ಕರಿತೀವಿ. ಬೆಂಕಿ ಕಡ್ಡಿಯನ್ನು ಮೊದಲು ಬಳಸಿದ ದೇಶದವರು ಯಾರು ಅಂತ ಕೇಳಿದರೆ ಈಜಿಪ್ಟ್ ದೇಶದವರು ಅಂತಕ್ಕಂಥದ್ದು ರೈಟ್ ಆನ್ಸರ್. ಸೊ ಈಜಿಪ್ಟ್ ದೇಶದವರು ಮೊಟ್ಟ ಮೊದಲ ಬಾರಿಗೆ ಏನು ಮಾಡಿದಾರಪ್ಪ ಅಂದ್ರೆ ಬೆಂಕಿ ಕಡ್ಡಿಯನ್ನು ಬಳಕೆಯನ್ನು ಮಾಡಿದ್ದಾರೆ. ಈಜಿಪ್ಟ್ ಜನರು ಬೆಂಕಿ ಕಡ್ಡಿಗಾಗಿ ಯಾವ ಮರದ ತುಂಡನ್ನು ಬಳಸಿದರು? ಸೊ ದೇವದಾರು. ಸೊ ಈಜಿಪ್ಟ್ ಜನ ಏನು ಮಾಡ್ತಾರಪ್ಪ ಅಂದ್ರೆ ಬೆಂಕಿ ಕಡ್ಡಿಯನ್ನು ಉಪಯೋಗ ಮಾಡೋ ಸಲುವಾಗಿ ಅವ್ರು ಏನು ಮಾಡಿದ್ರಪ್ಪ ಅಂದ್ರೆ ದೇವದಾರು ಅಂತಕ್ಕಂಥ ಒಂದು ಮರ ಇದೆ, ಆ ದೇವದಾರು ಮರದ ತುಂಡಗಳನ್ನು ಬಳಸಿ ಅವ್ರು ಏನು ಮಾಡ್ತಿದ್ರು? ಬೆಂಕಿ ಕಡ್ಡಿಗಳನ್ನು ತಯಾರನ್ನು ಮಾಡ್ತಿದ್ರು. ದಹ್ಯ ವಸ್ತುಗಳಿಗೆ ಉದಾಹರಣೆ ಕೊಡಿ. ಪೆಟ್ರೋಲ್, ಆಲ್ಕೋಹಾಲ್, LPG ಇವೆಲ್ಲ ಏನಪ್ಪ ಅಂದ್ರೆ ದಹ್ಯ ವಸ್ತುಗಳಿಗೆ ಉದಾಹರಣೆ. LPG ಅಂದ್ರೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್, ನೆನಪಿನಲ್ಲಿ ಇಟ್ಕೊಳ್ಳೇಬೇಕು, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್, ದ್ರವೀಕೃತ ಪೆಟ್ರೋಲಿಯಂ ಅನಿಲ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಅತಿ ಸಾಮಾನ್ಯ ಅಗ್ನಿಶಾಮಕ ಯಾವುದು ಅಂತ ಇದೆ. ಸೊ ಇದು ಇಂಪಾರ್ಟೆಂಟ್ ಇದೆ ವಿದ್ಯಾರ್ಥಿಗಳೇ, ನೆನಪಿಟ್ಕೊಳ್ರಿ. ಅತಿ ಸಾಮಾನ್ಯವಾಗಿರ್ತಕ್ಕಂಥ ಅಗ್ನಿಶಾಮಕ ಯಾವುದಪ್ಪ ಅಂದ್ರೆ ನೀರು ಅಂತಕ್ಕಂಥದ್ದು ಸರಿ ಉತ್ತರ. ಕ್ಷಿಪ್ರ ದಹನ ಅಂದ್ರೆ ಏನು? ಅಡುಗೆ ಅನಿಲ ಶೀಘ್ರವಾಗಿ ಉರಿದು ಉಷ್ಣ ಮತ್ತು ಬೆಳಕನ್ನು ಉತ್ಪತ್ತಿ ಮಾಡೋದಕ್ಕೆ ಕ್ಷಿಪ್ರ ದಹನ ಅಂತ ಏನ್ ಮಾಡ್ತಾರೆ ಕರೀತಾರೆ. ಕೊಠಡಿ ಉಷ್ಣತೆಯಲ್ಲಿ ಹೊತ್ತಿ ಉರಿಯುವ ವಸ್ತು ಯಾವುದು? ಫಾಸ್ಫರಸ್. ಸೊ ಫಾಸ್ಫರಸ್ ಏನಾಗ್ತದಪ್ಪ ಅಂದ್ರೆ ಕೊಠಡಿಯ ಉಷ್ಣತೆಯಲ್ಲೇನೆ ಸಹಜವಾಗಿ ಅದು ಹೊತ್ತಿಕೊಂಡು ಏನ್ ಮಾಡ್ತದ? ಉರಿತದ. ಸ್ವಯಂ ಪ್ರೇರಿತ ದಹನ ಅಂದ್ರೆ ಏನು? ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ವಸ್ತು ಒಂದು ತಕ್ಷಣ ಸ್ಫೋಟಿಸ್ತದ. ಜ್ವಾಲೆಯಾಗಿ ಉರಿಯುವಂತ ದಹನಕ್ಕೆ ಸ್ವಯಂ ಪ್ರೇರಿತ ದಹನ ಅಂತ ಕರೀತಾರೆ. ತನ್ನಷ್ಟು ತಾನೇ ಏನಾಗ್ತದಪ್ಪ ಅಂದ್ರೆ ಉರ್ಕೋತದ, ಅದು ಸ್ವಯಂ ಪ್ರೇರಿತ ದಹನ. ಸ್ಫೋಟ ಅಂದ್ರೆ ಏನು? ಹೆಚ್ಚಿನ ಪ್ರಮಾಣದ ಅನಿಲ ಉತ್ಪತ್ತಿಯಾಗಿ ಬಿಡುಗಡೆ ಆಗ್ತಕ್ಕಂಥ ಪ್ರಕ್ರಿಯೆಗೆ ಸ್ಫೋಟ ಅಂತ ಕರೀತಾರೆ. ಹೆಚ್ಚಿನ ಪ್ರಮಾಣದಲ್ಲೆಲ್ಲ ಅನಿಲ ಏನಾಗ್ತದಪ್ಪ ಅಂದ್ರೆ ಉತ್ಪತ್ತಿ ಆಗ್ತದ ಅಂತ ನಾವು ಹೇಳ್ಬೋದು. ಸೊ ಇನ್ನು 30 ಕ್ವಶನ್ಸ್ ಗಳಿದಾವೆ, ಅದನ್ನ ಸೆಕೆಂಡ್ ಪಾರ್ಟ್ ಅಲ್ಲಿ ಹಾಕ್ಬೇಕಂತ ಇದೆ. 50 ಕ್ವಶನ್ಸ್ ಗಳು ತುಂಬಾನೇ ಒಂದೇ ವಿಡಿಯೋದಲ್ಲಿ ಆಗೋದಿಲ್ಲ. ಸೊ ಅದಕ್ಕಾಗಿ ಸೆಕೆಂಡ್ ಪಾರ್ಟ್ ಅಲ್ಲಿ 30 ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ತಾವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಲೇಬೇಕು, ನೋಡಲೇಬೇಕು. ವಿಡಿಯೋಗಳನ್ನ ನೋಡಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳೋದ್ರ ಜೊತೆಗೆ ಇದೇ ಮಾಡಿ ವಿಡಿಯೋಗಳನ್ನ ಲೈಕ್ ಗಳನ್ನ ಮಾಡಿ ನಿಮ್ಮ ಶಾಲೆಗಳಾಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ನ ವಾಟ್ಸಪ್ ಆಗಿರ್ಬೋದು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಈ ವಿಡಿಯೋ ಲಿಂಕ್ಗಳನ್ನ ಶೇರ್ ಮಾಡಲು ಮರೆಯದಿರಿ ಅಂತ ಹೇಳ್ತಾ ಸಿಗೋ ಹೊಸ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್.